ಜುಲೈ ಒಂದು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಬೆಳಕಿನವರಂತೆ ನಡೆದುಕೊಳ್ಳಿರಿ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ ಎಫೇಸದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟು ಮತ್ತು ಹತ್ತನೇ ವಚನ ನಾವು ಸತ್ಯದಿಂದ ದೇವರಿಗಾಗಿ ಶುದ್ಧೀಕರಿಸಿಕೊಂಡವರಾಗಿದ್ದರೆ ನಮ್ಮ ಚಿತ್ತ ಸತ್ತು ಹೋಗಿ ದೇವರ ಚಿತ್ತವನ್ನು ಅಂದರೆ ಆತನ ಯೋಚನೆ ಮಾತು ಮತ್ತು ಕೃತಿಗಳನ್ನು ಸಂಪೂರ್ಣವಾಗಿ ನಮದಾಗಿಸಿಕೊಂಡಿದ್ದ ಪಕ್ಷದಲ್ಲಿ ಒಂದು ವೇಳೆ ನಮಗೆ ಅವಕಾಶಗಳು ದೊರೆಯದಿದ್ದರೂ ನಾವು ಸುವಾರ್ತೆ ಸಾರದಿದ್ದರೂ ಬಡವರಿಗೆ ದಾನ ಮಾಡದಿದ್ದರೂ ಸತ್ಯಕ್ಕಾಗಿ ರಕ್ತ ಸಾಕ್ಷಿಗಳಾಗದಿದ್ದರೂ ನಾವು ಜಯಶಾಲಿಗಳಾಗಿರುವೆವು ಎಂಬ ಬಿರುದನ್ನು ಪಡೆಯುವೆವು ಈ ಅಂಶವನ್ನು ನಾವೆಲ್ಲರೂ ಚೆನ್ನಾಗಿ ಗಮನಿಸೋಣ ಅದೇನೆಂದರೆ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದು ಈ ಸತ್ಯವನ್ನು ಇತರೆ ಸತ್ಯಗಳು ಅಥವಾ ತಪ್ಪು ಬೋಧನೆಗಳು ಮರೆ ಮಾಡಬಾರದು ಈ ಸತ್ಯ ನಮ್ಮ ಜೀವನದ ಪಥವನ್ನು ಆಕ್ರಮಿಸಿಕೊಳ್ಳಲಿ ದೇವರ ಚಿತ್ತ ನಮಗಾಗಿ ನಮ್ಮದಾಗಿದ್ದರೆ ನಮ್ಮ ಮುಂದಿರುವ ದಾರಿಯು ಸ್ಪಷ್ಟವಾಗಿ ಗೋಚರಿಸುವುದು ಈ ಅಂಶ ಬಹಳ ಮುಖ್ಯವಾದದ್ದು ಆಮೇನ್